ರೋಹಿತ್ ಶರ್ಮಾ ಟಾಸ್ ಟೈಮಲ್ಲಿ ಹೇಳ್ದಂತೆ ಇವತ್ತು ಹೆಚ್ಚು ಕಾಲ ಕ್ರೀಸ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಈಗ ಸದ್ಯಕ್ಕೆ ರೋಹಿತ್ ಶರ್ಮಾ 33 ಬಾಲ್ಗಳಿಗೆ 33 ರನ್ಗಳನ್ನ ಗಳಿಸಿದ್ದಾರೆ. ಅದರಲ್ಲಿ 2 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಹ ಇದೆ. ರೋಹಿತ್ ಶರ್ಮಾ 30 ರನ್ಗಳನ್ನೇನೋ ಗಳಿಸಿದ್ದಾರೆ, ಆದರೆ ಅವರು ಯಾವತ್ತೂ ಆಡೋ ಫಾರ್ಮಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ತುಂಬಾನೇ ಪರ್ದಾಡ್ಕೊಂಡು ರನ್ಸ್ನ ಸ್ಕೋರ್ ಮಾಡ್ತಾ ಇದ್ದಾರೆ. ಇನ್ನು ಕಳೆದು ಓವರಲ್ಲಷ್ಟೇ ಶಿಖರ್ ಧವನ್ ಅವರು ಔಟ್ ಆಗಿದ್ರು. ಅದನಂತರ ಸುರೇಶ್ ರೈನಾ ಇವಾಗ ಕ್ರೀಸ್ಗೆ ಬಂದಿದ್ದಾರೆ. ಈಗ ಸದ್ಯಕ್ಕೆ ಟೀಮ್ ಇಂಡಿಯಾ 10.5 ಓವರ್ಗಳಲ್ಲಿ 78 ರನ್ನನ್ನು ಗಳಿಸಿ 1 ವಿಕೆಟನ್ನು ಕಳ್ಕೊಂಡಿದೆ. ಶಿಖರ್ ಧವನ್ 35 ರನ್ಗಳನ್ನ ಗಳಿಸಿ ರುಬೆಲ್ ಹುಸೇನ್ ಅವ್ರಿಗೆ ಔಟ್ ಆದರೆ ಸುರೇಶ್ ರೈನಾ ಅವರು 2 ರನ್ನನ್ನು ಗಳಿಸಿ ಆಡ್ತಾಯಿದ್ದಾರೆ. ಇನ್ನು ರುಬೆಲ್ ಹುಸೇನ್ ಬಿಟ್ಟರೆ ಬಾಂಗ್ಲಾದೇಶನ ಇನ್ಯಾವುದೂ ಬೌಲರ್ಸ್ ಇಂಡಿಯಾದವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಇನ್ನು ಇವತ್ತಿನ ಮ್ಯಾಚಿನ ಪವರ್ ಪ್ಲೇಯಲ್ಲಿ ಇಂಡಿಯಾದವರು 6 ಓವರ್ಗೆ 49 ರನ್ನನ್ನು ಗಳಿಸಿದರು. ಈ ಮ್ಯಾಚನ್ನು ಇಂಡಿಯಾದವರು ಏನಾದರೂ ಗೆದ್ದರೆ ಈ ಸೀರೀಸಲ್ಲಿ ಮೊದಲು ಬ್ಯಾಟಿಂಗ್ ಆಡಿ ಗೆದ್ದಂಥ ಮೊದಲ ತಂಡ ಆಗುತ್ತೆ.